ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡುವ ಮೂಲಕ ತಮ್ಮ ಮುಂದಿನ ರಾಜಕೀಯ ನಡೆಯನ್ನ ಸ್ಪಷ್ಟಪಡಿಸಿರುವಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಎಸ್ಟಿ ಸೋಮಶೇಖರ್ ಅವರಿಗೆ ಮಾಜಿ ಸಚಿವ ಎಸ್ ಸುರೇಶ್ ಕುಮಾರ್ ಪತ್ರವನ್ನ ಬರೆದಿದ್ದಾರೆ ಬಹಿರಂಗ ಪತ್ರವನ್ನ ಬರೆದಿದ್ದಾರೆ ಹಾಗಾದರೆ ಪತ್ರದಲ್ಲಿ ಏನಿದೆ ಅನ್ನೋದರ ಮಾಹಿತಿ ಇಲ್ಲಿದೆ ನೋಡಿ ರಾಜ್ಯಸಭಾ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡುವ ಮೂಲಕ ತಮ್ಮ ರಾಜಕೀಯ ನಡೆಯನ್ನ ಸ್ಪಷ್ಟಪಡಿಸಿರುವಂತಹ ಬಿಜೆಪಿ ಶಾಸಕ ಎಸ್ಟಿ ಸೋಮಶೇಖರ್ಗೆ ಮಾಜಿ ಸಚಿವ ಸುರೇಶ್ ಕುಮಾರ್ ಪತ್ರ ಬರೆದಿದ್ದಾರೆ ಕಾಂಗ್ರೆಸ್ ಪಕ್ಷ ತೊರೆದು ಎಸ್ಟಿಎಸ್ ಬಿಜೆಪಿ ಸೇರಿಕೊಂಡ ಬಳಿಕ ಪಕ್ಷದ ಕಾರ್ಯಕರ್ತರು ಹಾಗೂ ಪರಿವಾರ ಸಂಘಟನೆಗಳ ಮುಖಂಡರು ಚೆನ್ನಾಗಿ ನೋಡಿಕೊಂಡರೂ ಹೀಗೇಕೆ ಮಾಡಿದ್ದೀರಿ ಎಂದು ಪರೋಕ್ಷವಾಗಿ ಪ್ರಶ್ನಿಸಿದ್ದಾರೆ ನಾವು ಇಷ್ಟು ಚೆನ್ನಾಗಿ ನೋಡಿಕೊಂಡ ನಂಬಿದ್ದ ಸೋಮಶೇಖರ್ ಹೀಗ್ಯಾಕೆ ಆದರು ಎಂದು ಪ್ರಶ್ನಿಸಿದ ಸುರೇಶ್ ಕುಮಾರ್ ದೇವರು ನಿಮಗೆ ಒಳಿತು ಮಾಡಲಿ ಎಂದು ಹಾರೈಸಿದ್ದಾರೆ ಈ ಕುರಿತು ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಪತ್ರವನ್ನು ಬರೆದಿದ್ದು ಅವರ ಪತ್ರದಲ್ಲಿ ಏನಿದೆ ಎಂಬ ವಿವರ ಇಲ್ಲಿದೆ ಯಶವಂತಪುರ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರಿಗೆ ನಮಸ್ಕಾರಗಳು ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತನಾಗಿ ಬಹಳ ಯೋಚನೆಯ ನಂತರ ಈ ಪತ್ರ ಬರೆಯುತ್ತಿದ್ದೇನೆ ತಾವು ಉತ್ತರಹಳ್ಳಿಯಲ್ಲಿ ಶಾಸಕ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದ ಆ ದಿನಗಳಿಂದ ತಮ್ಮನ್ನು ನೋಡುತ್ತಾ ಬಂದಿದ್ದೇನೆ ವಿಶೇಷವಾಗಿ ಕ್ಷೇತ್ರ ವಿಂಗಡನೆಯ ತರುವಾಯು ಯಶವಂತಪುರ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ತಾವು ತಮ್ಮ ಪಕ್ಷದ ಶೋಭಾ ಕರಂದ್ಲಾಜೆ ವಿರುದ್ಧ ಸ್ಪರ್ಧಿಸಿದಾಗಲೂ ತಮ್ಮನ್ನು ಗಮನಿಸಿದ್ದೆ ಎರಡ್ ಸಾವಿರದ ಹನ್ನೆರಡು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ತಾವು ಆ ಕ್ಷೇತ್ರದಲ್ಲಿ ಜಯಗಳಿಸುವಲ್ಲಿ ಯಶಸ್ವಿಯಾದಿರಿ ಅಂದಿನಿಂದ ನನ್ನ ನಿಮ್ಮ ಸಂಬಂಧ ಆತ್ಮೀಯವಾಗಿಯೇ ಇದೆ ಎಂಬುದು ತಮಗೆ ಗೊತ್ತುಂಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ತಾವು ತಮ್ಮ ಕ್ಷೇತ್ರಕ್ಕೆ ಹಾಗೂ ತಾವು ಸೇರಿದ್ದ ಆ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾಗ ಅಚ್ಚರಿಪಟ್ಟವರಲ್ಲಿ ನಾನು ಒಬ್ಬ ಆ ಕಾರಣ ನಿಮಗೆ ಗೊತ್ತು ಆದರೆ ಆ ರೀತಿ ರಾಜೀನಾಮೆ ಕೊಟ್ಟ ದೊಡ್ಡ ಗುಂಪಲ್ಲಿ ತಾವು ಒಬ್ಬರಾಗಿದ್ರೆ ನಂತರ ತಾವೆಲ್ಲ ಒಟ್ಟಾಗಿ ಬಿಜೆಪಿಗೆ ಸೇರಿದ್ದು ಉಪಚುನಾವಣೆಯಲ್ಲಿ ಜಯಗಳಿಸಿದ್ದು ಇತಿಹಾಸದ ಒಂದು ಭಾಗ ತಾವು ಯಶವಂತಪುರದ ಆ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾಗ ನಮ್ಮ ಬಿಜೆಪಿ ನಾಯಕರು ಯಾವ ರೀತಿ ಪರಿಶ್ರಮದಿಂದ ಕಾರ್ಯ ಮಾಡಿದ್ದರು ಎಂಬುದನ್ನು ನಾನು ಸ್ವತಃ ಕಂಡಿದ್ದೇನೆ ಅದೇ ರೀತಿ ನೆರೆಯ ಗೋಪಾಲಯ್ಯ ಅವರ ಕ್ಷೇತ್ರದಲ್ಲಿ ನಾನು ಸಹ ನನ್ನ ಚುನಾವಣೆಯಲ್ಲಿ ಕಾರ್ಯ ಮಾಡುವಂತೆಯೇ ಚುನಾವಣಾ ಕೆಲಸ ಮಾಡಿದ್ದೆ ಬೇಕಿದ್ದರೆ ಒಮ್ಮೆ ಗೋಪಾಲಯ್ಯನವರ ಬಳಿ ವಿಚಾರಿಸಿ ನನ್ನ ಪಕ್ಷದ ಕಾರ್ಯಕರ್ತರು ನಿಮ್ಮ ಚುನಾವಣೆಯಲ್ಲಿ ಬೆವರು ಸುರಿಸಿ ಕೆಲಸ ಮಾಡಿದ್ದರು ಯಾರೇ ಒಬ್ಬ ಕಾರ್ಯಕರ್ತ ನಿಮ್ಮನ್ನು ಹೊರಗಿನಿಂದ ಬಂದವರು ಎಂದು ಪರಿಗಣಿಸಲೇ ಇಲ್ಲ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರು ಚುನಾವಣೆಯಲ್ಲಿ ಯಾವ ರೀತಿ ಮನೆಗೆ ಹೋಗಿ ಮತಯಾಚನೆ ಮಾಡುತ್ತಾರೆ ಎಂಬುದು ನನಗೆ ದಶಕಗಳಿಂದ ಗೊತ್ತು ಯಾವುದನ್ನು ಬಯಸದ ಕಾರ್ಯಕರ್ತರು ನಮ್ಮ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕೆಲಸ ಮಾಡುವುದೇ ಹಾಗೆ ಯಾವುದನ್ನು ಬಯಸದೆ ತನ್ನ ಕೊಡುವುದೇ ಅವನ ಸ್ವಭಾವ ಅಂತೂ ಎಲ್ಲರ ಶ್ರಮದಿಂದ ಮತ್ತು ತಾವು ಸಂಪಾದಿಸಿದ್ದ ಹೆಸರಿನಿಂದಲೂ ಸಹ ನೀವು ಆ ಚುನಾವಣೆಯಲ್ಲಿ ಜಯಗಳಿಸಿದ್ರೆ ತದನಂತರ ತಾವು ನಮ್ಮ ಸರ್ಕಾರದಲ್ಲಿ ಸಹಕಾರ ಸಚಿವರಾದಿರಿ ಅದು ತಮಗೆ ಇಷ್ಟವಾದ ಖಾತೆಯೂ ಆಗಿತ್ತು ಎಂಬುದು ಎಲ್ಲರಿಗೂ ಗೊತ್ತು ನಂತರ ನಿಮ್ಮನ್ನು ಮೈಸೂರಿನಂತಹ ದೊಡ್ಡ ಜಿಲ್ಲೆಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡಿದರು ಅದು ನಿಮ್ಮ ಮೇಲೆ ಇಟ್ಟ ನಂಬಿಕೆ ಸಹ ಆಗಿತ್ತು ಆಗ ಆ ಜಿಲ್ಲೆಯ ಸಾಮಾನ್ಯ ಕಾರ್ಯಕರ್ತ ನಿಮಗೆ ಕೊಟ್ಟ ಪ್ರೀತಿ ಗೌರವವನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ತಾವು ಸಹ ಅದಕ್ಕೆ ಪೂರಕವಾಗಿಯೇ ನಡೆದುಕೊಳ್ಳುತ್ತಿದ್ರಿ ಎಂಬುದು ಮುಖ್ಯವಾದಂತಹ ವಿಚಾರ ನಾನು ಆಗಾಗ ಆ ಜಿಲ್ಲೆಯ ಕಾರ್ಯಕರ್ತರನ್ನ ಮಾತನಾಡಿಸುತ್ತಿದ್ದಾಗ ಅವರ ಬಾಯಿಯಿಂದ ಬರುತ್ತಿದ್ದದ್ದು ನಿಮ್ಮನ್ನು ಕುರಿತು ಕೇವಲ ಗೌರವದ ಮಾತು ಯಾರು ಎಂದಿಗೂ ನಿಮ್ಮ ಬಗ್ಗೆ ಅಗೌರವದ ಮಾತುಗಳನ್ನು ಉಪಯೋಗಿಸಲೇ ಇಲ್ಲ ಅದು ನಮ್ಮ ಕಾರ್ಯಕರ್ತರ ಸ್ವಭಾವದಲ್ಲಿ ಎಂದೂ ಇಲ್ಲ ಮತ್ತು ಯಶವಂತಪುರದಲ್ಲಿಯೂ ನನ್ನ ಬಿಜೆಪಿ ಸ್ನೇಹಿತರನ್ನ ಕೇಳಿದಾಗಲೆಲ್ಲ ಅವರು ಗೌರವದಿಂದಲೇ ಮೆಚ್ಚುಗೆಯಿಂದಲೇ ಮಾತನಾಡುತ್ತಿದ್ದರು ನಿಮ್ಮ ಕ್ಷೇತ್ರದಲ್ಲಿರುವ ನಮ್ಮ ಪರಿವಾರದ ಸಂಸ್ಥೆಗಳ ಪ್ರಮುಖರು ಸಹ ತಮ್ಮನ್ನು ತಮ್ಮ ಸಂಘಟನೆಯ ಒಂದು ಭಾಗ ಎಂದೇ ಪರಿಗಣಿಸಿ ಅತ್ಯಂತ ಗೌರವದಿಂದ ಸಂಬೋಧಿಸುತ್ತಿದ್ದನ್ನು ನಾನು ಕಂಡಿದ್ದೇನೆ ತಾವು ಹೋದಾಗ ಅವರು ಎಷ್ಟು ಚೆನ್ನಾಗಿ ಉಪಚರಿಸುತ್ತಿದ್ದರು ಎಂಬುದನ್ನು ನಾನು ಬಲ್ಲೆ ಒಂದು ಪಕ್ಷ ಸದಾ ಆಡಳಿತದಲ್ಲಿರಲು ಅಸಾಧ್ಯ ನಂತರ ನಿಮಗೆ ಮತ್ತು ನನಗೆ ಗೊತ್ತಿರುವ ಕಾರಣಗಳಿಂದ ನಮ್ಮ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರಲು ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಸಾಧ್ಯವಾಗಲಿಲ್ಲ ಇದು ಸಹಜ ಕೂಡ ಒಂದು ಪಕ್ಷ ಯಾವಾಗಲೂ ಆಡಳಿತದಲ್ಲಿ ಇರಬೇಕು ಎಂಬುದು ಕಷ್ಟ ಸಾಧ್ಯ ಹಾಗೆಯೇ ಒಬ್ಬ ಚುನಾಯಿತ ಪ್ರತಿನಿಧಿ ಯಾವಾಗಲೂ ಆಡಳಿತ ಪಕ್ಷದಲ್ಲಿ ಇರಬೇಕು ಎಂಬುದನ್ನು ಬಯಸುವುದು ಸರಿಯಲ್ಲ ತಾವು ಬಹಳ ದಿನದ ಕಣ್ಣು ಮುಚ್ಚಾಟದ ನಂತರ ಈಗ ರಾಜ್ಯಸಭೆಯ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಯ ವಿರುದ್ಧ ಮತ ಚಲಾಯಿಸಿ ಆತ್ಮಸಾಕ್ಷಿಯ ಹೆಸರಿನಲ್ಲಿ ಆಡಳಿತ ಪಕ್ಷದ ಅಭ್ಯರ್ಥಿಗೆ ತಮ್ಮ ಮತವನ್ನ ನೀಡಿ ಕೃತಾರ್ಥರಾಗಿದ್ದೀರಿ ಆತ್ಮಸಾಕ್ಷಿ ಎಂಬುದು ಅತ್ಯಂತ ಅನುಕೂಲಸಿಂದ ಪದ ಎಂಬುದು ನಿಮಗೂ ಗೊತ್ತು ಕೆಲವು ದಿನಗಳ ಹಿಂದೆ ಪದವೀಧರ ಶಿಕ್ಷಕರ ಕ್ಷೇತ್ರದ ನಮ್ಮ ಎನ್ಡಿಎ ಅಭ್ಯರ್ಥಿಯ ವಿರುದ್ಧ ಪ್ರಚಾರ ಮಾಡಿದ್ದು ಸಾಲದೆ ಆಡಳಿತ ಪಕ್ಷದ ಅಭ್ಯರ್ಥಿಗೆ ಬೆಂಬಲ ಸೂಚಿಸಲು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ನನ್ನ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಿಗೆ ಒಂದೇ ವೇದನೆ ನಾವು ಸೋಮಶೇಖರ್ ಅವರಿಗೆ ಏನು ಮಾಡಿದ್ದೆವು ನಮ್ಮ ಪ್ರೀತಿ ಗೌರವದಲ್ಲಿ ಅವರಿಗೇನು ಕೊರತೆಯಿತ್ತು ಕಾಂಗ್ರೆಸ್ ಕಾರ್ಯಕರ್ತರು ನಮಗಿಂತ ಹೆಚ್ಚು ಏನು ಕೊಡಬಲ್ಲರೂ ನಮ್ಮ ಪರಿವಾರದ ಪ್ರಮುಖರಿಗೂ ಅದೇ ಬೇಸರ ನಾವು ಇಷ್ಟು ಚೆನ್ನಾಗಿ ನೋಡಿಕೊಂಡು ನಂಬಿದ್ದ ಸೋಮಶೇಖರ್ ಹೀಗ್ಯಾಕೆ ಆದರೂ ದೇವರು ನಿಮಗೆ ಒಳಿತು ಮಾಡಲಿ ಎಂದು ಬಹಿರಂಗವಾಗಿ ಪತ್ರವನ್ನ ಬರೆದಿದ್ದಾರೆ